ಎಂ ಜಿ ಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಚಿತ್ತು ಚಿತ್ತಾರ ಫೇಸ್ಬುಕ್ ಪೇಜ್ಗೆ ಒಂದು ವರ್ಷದ ಸಂಭ್ರಮ. ಈ ಒಂದು ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳ ಪ್ರಯೋಗಶಾಲೆಯನ್ನು ನೀವು ಗಮನಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ, ಯಾವತ್ತಿಗೂ ನೀವು ನಮ್ಮ ಜೊತೆಗಿರಿ. ಇದು ಕೇವಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗದೆ ಸೊ ಸಮಾಜದ ಪ್ರತಿಯೊಬ್ಬರೂ ಕೂಡ ಗಮನಿಸಿದ್ದೀರಿ, ತಿದ್ದಿದ್ದೀರಿ, ಸೊ ನಮ್ಮನ್ನು ನಮ್ಮ ವಿದ್ಯಾರ್ಥಿಗಳ ಪ್ರಯತ್ನಗಳನ್ನು ಶ್ಲಾಘಿಸಿದ್ದೀರಿ. ಸೊ ಯಾವತ್ತಿಗೂ ಕೂಡ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗಿರಿ. ಎಲ್ರಿಗೂ ನಮಸ್ಕಾರ. ಎಂ ಜಿ ಎಂ ಕಾಲೇಜಿನ ಜರ್ನಲಿಸಂ ವಿಭಾಗ ಅಂದರೆ ನಮ್ಮ ವಿಭಾಗದ ಫೇಸ್ಬುಕ್ ಪೇಜ್, ಎಂ ಜಿ ಎಂ ಜರ್ನಲಿಸಂ ಫೇಸ್ಬುಕ್ ಪೇಜ್ ಚಿತ್ತು ಚಿತ್ತಾರ ಎಂಬುದಾಗಿ ನಾವು ಅದಕ್ಕೆ ಹೆಸರನ್ನು ಕೊಟ್ಟಿದ್ದೆವು. ಫಸ್ಟ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ, ನಾವು ಬಹಳ ಖುಷಿಯಲ್ಲಿದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಬರವಣಿಗೆಯನ್ನು ಇವತ್ತು ಜನ ಓದ್ತಾ ಇದ್ದಾರೆ, ತುಂಬ ಒಳ್ಳೆ ರೆಸ್ಪಾನ್ಸ್ಗಳು ಬಂದಿದೆ. ಈ ಒಂದು ವರ್ಷದಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಲೇಖನಗಳನ್ನು ಬರೆದಿದ್ದಾರೆ. ನಾವು ಹೆಸರೆಲ್ಲ ಹೇಳಿದ ಹಾಗೆ ಇದು ಚಿತ್ತು ಚಿತ್ತಾರ ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಪ್ರತಿಭಾ ಮಾಧ್ಯಮ. ಇದು ಬರವಣಿಗೆಯನ್ನು ಕಲಿತುಕೊಳ್ಳುವಂಥ ದಾರಿಯಲ್ಲಿರುವಂತಹ ನಮ್ಮ ವಿದ್ಯಾರ್ಥಿಗಳು ಅನೇಕ ಹೊಸ ಹೊಸ ವಿಚಾರಗಳ ಕುರಿತಾಗಿ ಇಲ್ಲಿ ಬರೆದಿದ್ದಾರೆ. ವಿಶೇಷವಾಗಿ ಅನೇಕ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ಸಾಧಕರು, ನಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ಉಡುಪಿ ಮಣಿಪಾಲಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು, ಈ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು, ಪ್ರವಾಸಿ ಕ್ಷೇತ್ರಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಏನೋ ಒಂದು ಹೊಸ ಸಾಧಕರಾಗಿರ್ಬೋದು, ಇದರ ಜೊತೆ ಜೊತೆಗೇನೆ ಒಂದಿಷ್ಟು ಹಬ್ಬಗಳ ಕುರಿತಾಗಿ, ಇಲ್ಲಿನ ಆಚರಣೆಗಳ ಕುರಿತಾಗಿ, ಸಂಸ್ಕೃತಿಗಳ ಕುರಿತಾಗಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ನೀವೆಲ್ಲ ಓದಿದ್ದೀರಿ ಮತ್ತು ಬಹಳ ಖುಷಿ ಕೂಡ ಪಟ್ಟಿದ್ದೀರಿ. ಈ ಸಮಯದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳಂತ ಸಲ್ಲಿಸ್ತೇನೆ. ಇಂಥ ಅನೇಕ ಪ್ರಯತ್ನಗಳನ್ನು ಅನೇಕರು ಮಾಡ್ತಾರೆ, ಆಮೇಲೆ ಅದು ನಿಂತು ಹೋಗ್ತದೆ. ಇದು ವಿದ್ಯಾರ್ಥಿಗಳೇ ನಡೆಸ್ತಾ ಇದ್ದಾರೆ. ನಾವೊಂದಿಷ್ಟು ಮೇಲ್ವಿಚಾರಣೆಯನ್ನು ಕೊನೆಯ ಹಂತದಲ್ಲಿ ನೋಡ್ತೇವೆ ಅನ್ನೋದನ್ನು ಬಿಟ್ಟರೆ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು, ಅದರ ಸಂಪಾದನೆಯಿಂದ ಹಿಡಿದು ಅದರ ಎಲ್ಲ ಕೆಲಸ ಕಾರ್ಯಗಳನ್ನು, ಅದರ ಡಿಸೈನ್ ಮಾಡೋದ್ರಿಂದ ಹಿಡಿದು ಪೋಸ್ಟರ್ಗಳಿಂದ ಹಿಡಿದು ಅದನ್ನು ಜನರಿಗೆ ರೀಚ್ ಮಾಡಿಸುವ ಮಟ್ಟಿಗೆ ವಿದ್ಯಾರ್ಥಿಗಳೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಪಾದಕರೇ ಇದರ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ. ನಾನು ಮತ್ತು ವಿಭಾಗ ಮುಖ್ಯಸ್ಥರು ಇದರ ಜವಾಬ್ದಾರಿಗಳಲ್ಲಿ ಕೊನೆಯ ಹಂತದ ಒಂದಿಷ್ಟು ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಹೆಚ್ಚಾಗಿ ನಮ್ಮ ಆಶಯ ಇರುವಂಥದ್ದು ವಿದ್ಯಾರ್ಥಿಗಳು ಸಕಾರಾತ್ಮಕ ಸ್ಟೋರಿಗಳನ್ನು ಹೆಚ್ಚೆಚ್ಚಾಗಿ ಬರೀಬೇಕು, ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಬೇಕು. ಮಾಧ್ಯಮ ಅಂದರೆ ಇವತ್ತು ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಿರುವಂಥ ಹೊತ್ತಲ್ಲಿ ಮಾಧ್ಯಮಗಳಲ್ಲಿ ಪಾಸಿಟಿವಿಟಿಯನ್ನು ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಲೇಖನಗಳನ್ನು ಬರೆದು ಅವರು ಕೂಡ ಬರವಣಿಗೆಯಲ್ಲಿ ತಮ್ಮನ್ನು ಬೆಳೆಸಿಕೊಳ್ಬೇಕು. ಅದರ ಜೊತೆಗೆ ಎಂ ಜಿ ಎಂ ಜರ್ನಲಿಸಂನ ಯೂಟ್ಯೂಬ್ ಪೇಜ್ ಇದೆ ಮತ್ತು ಬೇರೆ ಬೇರೆ ರೀತಿಯ ಪೇಜ್ಗಳನ್ನು ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರದೇ ಆದಂಥ ವಿಶೇಷವಾಗಿ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಫೋಟೋಗ್ರಫಿ ಮೂಲಕ ರೀಚ್ ಆಗ್ತಾ ಇದ್ದಾರೆ. ಬರವಣಿಗೆಗೆ ಫೇಸ್ಬುಕ್ಕನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ವಿಡಿಯೋ ಮಾಧ್ಯಮಗಳಿಗಾಗಿ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡಿದ್ದಾರೆ. ಸೊ ಹೀಗೆ ಇನ್ನೂ ಹಲವಾರು ಯೋಜನೆಗಳಿದೆ. ನಿಮ್ಮ ಎಲ್ಲರೂ ಕೂಡ ಇಲ್ಲಿವರೆಗೆ ಹೇಗೆ ಬೆಂಬಲಿಸಿದ್ದೀರಾ, ಇನ್ನು ಮುಂದೆ ಕೂಡ ಬೆಂಬಲಿಸ್ತೀರಿ ಎಂಬುದಾಗಿ ಆಶಯದೊಂದಿಗೆ ಮತ್ತೊಮ್ಮೆ ಎಂ ಜಿ ಎಂ ಜರ್ನಲಿಸಂ ಪೇಜ್ನ ವಾರ್ಷಿಕೋತ್ಸವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.